ಹಾಗೆ ಕುಡಿಲಿಕ್ಕೆ ಆಗುದಿಲ್ವಾ? ಹಾ ಯಾವ್ದು ಅದು ಪಡೆ ಹೇಳ್ತಾರೆ.
ನಿರೀಕ್ಷೆ ಮಾಡೋದೇ ಹೌದಾ? ವ್ಯವಸ್ಥೆ ಮಾಡ್ತೇನೆ. ನೋಡಿದ್ರೆ ಅಪರಿಚಿತರಾಗಿ ಕಾಣಿಸ್ತಿದ್ದೀರಾ, ದೂರದಿಂದ ಬಂದವರಾಗಿ ಕಾಣಿಸ್ತಿದ್ದೀರಾ. ನಿಂತು ತಡೆಯುವುದು ಸರಿಯಲ್ಲ. ನಿಮಗಾಗಿ ಕಾದಿರಿಸಿದ ಆಸನ ಉಂಟು, ಅಲ್ಲಲ್ಲೇ ಕುಳಿತುಕೊಳ್ಳಿ. ಮತ್ತೆ ಕುಡಿಯುವುದಕ್ಕೆ ನಮ್ಗೆ ನಿರೀಕ್ಷೆ ಉಂಟು. ನಾವ್ಯಾರು ಅಂತ ಬೇಕು ಶುಭ್ರಾಂಗ ಎನ್ನುವುದಾಗಿ, ಅವರು ನನ್ನ ತಂದೆ ತಾರಿಕೆ ಎನ್ನುವುದಾಗಿ, ಅವರು ನಮ್ಮ ಸಾಕಪ್ಪ. ಸಾಕಪ್ಪ ಇನ್ನು ಬೇಕಪ್ಪ. ಎಷ್ಟಪ್ಪ ನೀವು ಎಲ್ಲಿವರೆಗೆ ಇದ್ರು ಅಲ್ಲಿವರೆಗೆ ಬೇಕಪ್ಪ. ಆಯ್ತಪ್ಪ, ಹಾಗಾದ್ರೆ ನಾವ್ ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಏನು? ನಾವು ಚೇದಿ ನಾಡಿನಲ್ಲಿದ್ದವರು, ಅಲ್ಲಿ ಶಿಥಿಲ ಮಹಾರಾಜರ ಆಳ್ವಿಕೆಯಲ್ಲಿದ್ದವರು. ಅಜ್ಜ ಶಿಥಿಲನ ಹೆಸರು ಒಮ್ಮೆಲೆ ಕೋಪ ಬಂದು ಯಾಕೆ? ಆತನ ಕೆಟ್ಟ ಆಡಳಿತದ ಬಗ್ಗೆ ನಾನು ಕೇಳಿ ತಿಳಿದವಳು, ಅದಕ್ಕಾಗಿ ಅವ್ರ ಹೆಸರನ್ನು ಹೇಳಿದಾಗ ಒಮ್ಮೆ ಕೋಪ ಬಂದ್ರು ಅಷ್ಟೇ. ಅವ್ರ ಹೆಸರು ಕೇಳಿ ಸಿಕ್ ಬಂದ ನಂಗೆ, ಅವ್ರು ಇಲ್ಲಿಗೂ ಬಂದ ಮಾಡಿದೆ. ಇಲ್ಲಿ ಬರ್ಲಿಕ್ಕಿಲ್ಲ ಅವನು, ಬಂದಲ್ಲ ಅವನ ಆಳ್ವಿಕೆಯನ್ನ ಕಂಡು ಅದನ್ನ ಹೇಸಿ ಇಲ್ಲಿವರೆಗೆ ನಿಮ್ಮಲ್ಲಿ ಆಸರೆಯನ್ನ ಬೇಡಿ ಬಂದವರು ನಾವಿದ್ದೇವೆ. ನೀವು ನಮಗೆ ಬದುಕುವುದಕ್ಕೆ ಒಂದು ಆಸರೆಯನ್ನ ಕೊಡ್ತೀರಿ ಅಂತ ಆದ್ರೆ ಬದುಕುವ ಆಸೆಯನ್ನ ಹೊಂದಿದವರು ನಾವು. ಬರೀದೇ ತಗೆ ಚಿಂತೆ ಕಷ್ಟ ಇಲ್ಲದಾಗಿ ನನ್ನಲ್ಲಿ ಯಾರು ಬಂದು ಕೇಳಿಕೊಳ್ತಾರೋ ಅವರ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದವಳು. ನಿಮಗೆ ಆಸರೆ ಕೊಡ್ತೇನೆ, ಮತ್ತೆ ಚಿಂತೆ ಅಲ್ಲಿ ಆಶ್ರಯ ಪಡೆಯುವ ಹೇಗಾಗಿರ್ಬಹುದು ಅದು ವಿಷಯ ಅಲ್ಲ. ನೋಡಿ ನನ್ನ ಮಗಳು ಮದುವೆ ಆಗಲಿಲ್ಲ. ಶಿಗಲಿನ ಆಳ್ವಿಕೆ ಹೇಗುಂಟು ನೋಡಿದ್ರೆ, ಇದನ್ನ ನೋಡಿದ್ರೆ ಗೊತ್ತಾಗ್ತದೆ. ಇದೆಲ್ಲ ಆಳ್ವಿಕೆ ಹೇಗುಂಟು ಅಂದ್ರೆ ಮದುವೆ ಆಗ್ಲಿಲ್ಲ. ಮದುವೆ ಆಗ್ಲಿಲ್ಲ, ತುಂಬು ಗರ್ಭಿಣಿ ಆಗಿದ್ದಾಳೆ. ಈಗ ಹೆಣ್ಣೊಬ್ಬಳು ಮದುವೆ ಆಗಿ ತುಂಬು ಗರ್ಭಿಣಿ ಆದ್ರೆ ಏನಾಗ್ಬೋದು ಅಂತ ನಿನ್ ಗೊತ್ತಿಲ್ವಾ? ಅಲ್ಲ ಅಯ್ಯ, ಅವಳಿಗೆ ಮದುವೆ ಆಗ್ಲಿಲ್ಲ, ಗರ್ಭಿಣಿ ಆಗಿದ್ದಾಳೆ. ಹೆಣ್ಣೊಬ್ಳು ಮದುವೆ ಆಗದೆ ಗರ್ಭಿಣಿ ಆದ್ರೆ ಏನಾಗ್ಬೋದು ಪರಿಸ್ಥಿತಿ ನಿನ್ ಗೊತ್ತಿಲ್ವಾ? ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಅರ್ಥ ಆಗ್ಬೋದು. ಆದ್ರಿಂದ ಅವಳು ತುಂಬಾ ಗರ್ಭಿಣಿ ಅಲ್ಲ, ಅವಳು ನೋಡ್ಕೊಳ್ಲಿಕ್ಕೆ ಒಂದ್ ನಾಲ್ಕು ಜನ ಸೂಲಗಿತ್ತಿರು. ನಮ್ಮಲ್ಲಿದ್ದಾರೆ ಸೂಲಗಿತ್ತಿಯವರು. ಆಮೇಲೆ ವಾಯು ಮುಳುಗಿಬೇಕು. ವಾಯು ಮುಳುಗಿ ಯಾರಿಗೆ? ಅದು ನಾಲ್ಕು ಬೇಕು. ನಾಲ್ಕು ಯಾಕೆ? ಒಂದ್ ಅವಳಿಗೆ, ಅವಳಿಗೆ ಒಂದ. ಮತ್ ಮೂರು? ಮೂರು ನಂಗೆ. ಮೂರು ಯಾಕೆ ನಿಮ್ಗೆ? ಬೆಳಗಿನ ಹಬ್ಬ ಜೋರ್ ಮನೆ. ಅಯ್ಯಪ್ಪ ಅಜ್ಜ, ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೇನೆ. ನಿಮ್ಗೆ ಅಲ್ಲಿ ಮೇಲ್ಗಡೆಯಲ್ಲಿ 104ನೇ ಕೊಠಡಿ ಉಂಟು. 104ನೇ ಕೊಠಡಿ? 104 ಓ ಲಗ
Sundarana, Sundarana, Sundarana.
ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆ ಹುಡುಗನನ್ನು ನೋಡಿದಾಗ ಎಷ್ಟು ಚಂದ, ತೊಳಪ ನಾಸಿಕ ತೆರೆ ನೊಸಲು ತಾವರಿದಳ ನಯನ ಕೆಂದುಟಿ ಕೆಂಪು ಮುಖದಂತೆ ಶೋಭಿಸ್ತಿರುವಂತ ಆತನ ನೋಡಿದಾಗ ನನ್ನ ಮನಸ್ಸಿಲ್ಲದಾದಂತ ಭಾವನೆಗಳು ಆತನ ಮದುವೆ ಆಗ್ಬೇಕು ಎನ್ನುವುದಾಗಿ ತೀರ್ಮಾನ ಕೈಗೊಂಡೆ. ಆದ್ರೆ ನಾನೇ ತೀರ್ಮಾನ ಕೈಗೊಳ್ಳಿಕ್ಕಾಗ್ತದ? ಹೋಗಿ ಮಾವನ ವಿಚಾರಿಸ್ತೀನಿ.